ಆರ್ಎಸ್ಎಸ್ ಅನ್ನ ತಾಲಿಬಾನ್ ಎನ್ನುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆಗೆ ಸಚಿವ ಎಸ್ಟಿ ಸೋಮಶೇಖರ್ ಅವರು ತಿರುಗೇಟು ಕೊಟ್ಟರು. ಈ ಸಂಬಂಧ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ, ಎಸ್ಟಿ ಸೋಮಶೇಖರ್ ಆರ್ಎಸ್ಎಸ್ ಸಂಘದಿಂದ ಬಂದವರು ಅಲ್ವೇ, ಹೀಗಾಗಿ ಈ ರೀತಿ ಹೇಳಿಕೆ ನೀಡಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಸಚಿವ ಸೋಮಶೇಖರ್ ಅವರು ಆರ್ಎಸ್ಎಸ್ನಿಂದ ಬಂದವರು, ಆದ್ದರಿಂದ ನನ್ನನ್ನು ಆರ್ಎಸ್ಎಸ್ ಶಾಖೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದಿದ್ದಾರೆ. ಹೀಗೆಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಸೋಮಶೇಖರ್ ಅವರ ಕಾಲೆಳೆದರು. ಈ ಹಿಂದೆ ತಾಲಿಬಾನ್ಗೂ ಆರ್ಎಸ್ಎಸ್ಗೂ ವ್ಯತ್ಯಾಸ ಇದೆ, ಇದು ಸಿದ್ದರಾಮಯ್ಯಗೆ ಗೊತ್ತಿಲ್ಲ. ಬೇಕಾದ್ರೆ ಸಿದ್ದರಾಮಯ್ಯ ಆರ್ಎಸ್ಎಸ್ಗೆ ಬರಲಿ, ನಾನೇ ಒಮ್ಮೆ ಅವರನ್ನ ಆರ್ಎಸ್ಎಸ್ ಶಾಖೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದಿದ್ದರು ಸೋಮಶೇಖರ್. ಇನ್ನು ಹಾನಗಲ್ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಹೈಕಮಾಂಡ್ ಯಾರಿಗೆ ನೀಡಿದ್ರು ನಾವು ಅದಕ್ಕೆ ಬದ್ಧ ಎಂದು ಮಾಜಿ ಸಚಿವ ಮನೋಹರ್ ತಹಸೀಲ್ದಾರ್ ಮತ್ತು ಶ್ರೀನಿವಾಸ್ ಮಾನೆ ಹೇಳಿದ್ದಾರೆ. ಮಾನೆಗೆ ಟಿಕೆಟ್ ಸಿಕ್ಕರೆ ತಹಸೀಲ್ದಾರ್ ಕಾಂಗ್ರೆಸ್ ಪರ ಕೆಲಸ ಮಾಡಬೇಕು, ತಹಸೀಲ್ದಾರ್ಗೆ ಸಿಕ್ಕರೆ ಮಾನೆ ಕೂಡ ಕಾಂಗ್ರೆಸ್ ಪರ ಕೆಲಸ ಮಾಡಬೇಕು ಎಂದಿದ್ದೇನೆ, ಅದಕ್ಕೆ ಇಬ್ಬರೂ ಒಪ್ಪಿಗೆ ನೀಡಿದ್ದಾರೆ ಎಂದು ಹೇಳಿದ್ದಾರೆ. ಇನ್ನು ಕೆಸಿ ವ್ಯಾಲಿಯ ಯೋಜನೆಯನ್ನ ಜೆಡಿಎಸ್ನವರು ಟೀಕಿಸುತ್ತಾರೆ, ಆದರೂ ತಾವು ಮಣ್ಣಿನ ಮಕ್ಕಳೆಂದು ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಹೇಳಿಕೊಳ್ಳುತ್ತಾರೆ ಎಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ವ್ಯಂಗ್ಯವಾಡಿದರು. ನಾವು ರೈತರ ಮಕ್ಕಳು, ಅವರು ಮಣ್ಣಿನ ಮಕ್ಕಳು, ಆ ಮಣ್ಣಿನ ಮಕ್ಕಳು ನನ್ನ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.